ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ತಾಳಿಕೋಟಿ ಮುದ್ದೆಬಿಹಾಳ ನಾಲತ್ವಾಡದಲ್ಲಿ ಹೊಸದಾದ ಅಂಬೇಡ್ಕರ್ ಮೂರ್ತಿಗಳನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿಪಡಿಸಿ ಅನಾವರಣ ಮಾಡಿದವರು ಶಾಸಕ ನಡಹಳ್ಳಿಯವರು. ಆದರೆ ನಾಡಗೌಡರು 80,000 ರುಗಳನ್ನು ಅಂಬೇಡ್ಕರ್ರ ಫೈಬರ್ ಮೂರ್ತಿ ಕೊಡಿಸುವಂತೆ ದಲಿತರು 25 ವರ್ಷ ಬೊಬ್ಬೆ ಹೊಡೆಯಬೇಕಾಯಿತು ಎಂದು ದಲಿತ ಸಮಾಜದ ಮುಖಂಡ ಹರೀಶ್ ನಾಟಿಕರ್ ಆಕ್ರೋಶ ವ್ಯಕ್ತಪಡಿಸಿದರು. ರೇ ಸ್ವಾಮಿ, 25 ವರ್ಷ ಆಡಳಿತ ಮಾಡಿದ್ರಿ, 80,000 ರೂಪಾಯಿ ಫೈಬರ್ ಮೂರ್ತಿ ಕೊಡಕ 25 ವರ್ಷಕ್ಕೊಮ್ಮೆ ಹೊಡೆದಿವಲ್ರಿ, ಎಲ್ಲಿದ್ರಿ ನೀವು ಕಾಂಗ್ರೆಸ್ ನವರು? ಎಲ್ಲಿದ್ರಿ ನಾಡಗೌಡರಿ? ಎಲ್ಲಿದ್ರಿ ನೀವು ನಾಡಗೌಡರಿ? ಬರೇ 80,000 ರೂಪಾಯಿ ಮೂರ್ತಿ ಫೈಬರ್ ಮೂರ್ತಿ ಮಾಡ್ಸಕ 25 ವರ್ಷ ಹೋರಾಟ ಮಾಡಿದ್ವಿ ನಾವು. ಅತ್ಯಂತ ವಿಕ್ರಮ ಬೆಳೆಯಿಂದ ಸುಮಾರು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಂಚಿನ ಮೂರ್ತಿಯನ್ನು ಮಾನ್ಯತಾನೆ ನಾವು ಅನಾವರಣ ಮಾಡಿದ್ರು. ನಮ್ಮ ಶಾಸಕರು ಹೇಳಿದ ಕೇವಲ 3 ತಿಂಗಳಲ್ಲಿ ಅದಕ್ಕೆ ನೀವು ಬಣ್ಣ ಕೊಡ್ತೀರಿ, ರಾಜಕೀಯ ಬಣ್ಣ. ಇದು ಪುರಸಭೆಯ ಅನುದಾನ ಅಂತ. ಎಲ್ಲಿದೆ ರೀ ಪುರಸಭೆಯ ಅನುದಾನ? ವಿಶೇಷವಾಗಿ ಮುಖ್ಯಮಂತ್ರಿಯ ಅನುದಾನ ಅದು. ವಿಶೇಷ ಮುಖ್ಯಮಂತ್ರಿಯ ಅನುದಾನದಲ್ಲಿ ಮಾನ್ಯ ಶಾಸಕರ ಅಪ್ಪಣೆಯ ಮೇರೆಗೆ ನೀವೆಲ್ಲ ಜನರು ಕೂಡ ನೋಡಿದ್ರಿ ಬಾಂಬಳೆ. ವಿಶೇಷವಾಗಿ ಮುದ್ದೇಬಿಹಾಳ ಗ್ರಾಮದಲ್ಲಿ 10 ಕೋಟಿ ಅನುದಾನದಲ್ಲಿ, ವಿಶೇಷವಾಗಿ 10 ಕೋಟಿ ಅನುದಾನದಲ್ಲಿ, ಮುಖ್ಯಮಂತ್ರಿ ಅನುದಾನದಲ್ಲಿ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂತ ಅನುದಾನ ನೀವು ವಾಚ್ಮೀನ್ ವಾಚ್ಮೀನ್ ಅಷ್ಟೇ. ನೀವು ಪುರಸಭೆಯಲ್ಲಿ ವಾಚ್ಮೀನ್ಗಿರಿ ಮಾಡಕ್ಕೆ ಅಷ್ಟೇ ಅದು ಅನುದಾನ. ಅನುದಾನ ತಂದವರು ಯಾರು ಅಂತಂದ್ರೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ನಮ್ಮ ಶಾಸಕರು ನಡಹಳ್ಳಿ ಅವರು ಅಂತ ಹೇಳಿ. ಯಾಕೆ ಕಾನೂನು ಜ್ಞಾನವಲ್ಲ ನೀವು ಚಲವಾದಿಗಳು, ನಮ್ಮ ಸಹೋದರಿಗೆ ಅದರಲ್ಲಿ ಕೂಡ ರಾಜಕೀಯ ಮಾಡ್ತಿದ್ದೀರ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದೀರಲ್ಲ ನೀವು. ಇನ್ನೂ ಅರ್ಧಂಬರ್ಧ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಇನ್ನೂ ತನಿಖೆ 1 ರೂಪಾಯಿ ಕೂಡ ಬಿಲ್ ಪಾವತಿ ಆಗಿಲ್ಲ. ಇವತ್ತಿನವರೆಗೂ ನೀತಿ ಸಂಹಿತೆ ಇದೆ. ಈಗ ನೀತಿ ಸಂಹಿತೆಯಲ್ಲಿ ಯಾವುದೇ ಬಿಲ್ ಹಾಕಿದ್ರೆ ಏನು ಕಂಪ್ಲೇಂಟ್ ಕಾಮಗಾರಿ ಇರಬೇಕಂತ ಹೇಳಿ ರೂಲ್ಸ್ ಇದೆ, ಅದನ್ನು ಕೂಡ ಗೊತ್ತಿಲ್ಲಲ್ಲ ನಿಮ್ಗೆ. ನಮ್ಮ ಮೇಲೆ ಜಗಳ ಹಚ್ಚಿರಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ನಮ್ಮ ಬಾಂಧವರು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಗೆ ಇಷ್ಟ ಅಸೂಯೆ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಕೂಡದಲ್ಲಿ ಹಾಗೆ ಮಾಡಿದ್ರಿ ನೀವು. ನಾಚಿಕೆ ಬರ್ಬೇಕು ನಿಮ್ಗ. ಇಲ್ಲಿವರೆಗೆ ಯಾರು ಚಲಾವಣೆ ನಾವು ಇಲ್ಲಿ ಕುಡಿದೇವಲ್ಲ, ಯಾವತ್ತು ಕೂಡ ನಾವು ರಾಜಕೀಯ ಆ ಪಕ್ಷ ಈ ಪಕ್ಷ ಅಂತ ಹೇಳಿರಲಿಲ್ಲ ಹಿಂದಿನ ದಿನದ ದಿನಮಾನದಲ್ಲಿ. ಇವತ್ತು ನೀವು ರಾಜಕೀಯ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವು ರಾಜಕೀಯ ಮಾಡಬೇಕಾದಂತ ಸಂದರ್ಭವನ್ನು ನೀವೇ ಕುಂತು ಬಳಸಿದ ಮಾತನ್ನು ಕೂಡ ಹೇಳ್ತಿದ್ದೀರಿ ಮಾನ್ಯ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದಿನ. ಪಟ್ಟಣದ ಸಾಂಗವಿ ಹೋಟೆಲ್ನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಚಲವಾದಿ ಸಮುದಾಯದ ಒಗ್ಗಟ್ಟು ಪ್ರದರ್ಶಿಸಿ ಮಾತನಾಡಿದ ಭೂನ್ಯಾಯ ಮಂಡಳಿ ಸದಸ್ಯ ಎಚ್ಬಿ ಚಲವಾದಿ, ತಾಳಿಕೋಟಿ ಭಾಗದ ಮುಖಂಡ ಬಸವರಾಜ್ ಕಡ್ಡಿಮನಿ ಮತ್ತಿತರರು ಮಾತನಾಡಿ, ಅಂಬೇಡ್ಕರ್ಗೆ ಅನ್ಯಾಯ ಮಾಡಿರುವ ಪಕ್ಷಕ್ಕೆ ನಾವು ಎಂದೂ ಬೆಂಬಲಿಸುವುದಿಲ್ಲ. ಸಮುದಾಯದ ಬಹಳಷ್ಟು ಜನರು ಕೂಡಿ ಚರ್ಚಿಸಿ ನಡಹಳ್ಳಿಯವರನ್ನು ಬೆಂಬಲಿಸುವ ತೀರ್ಮಾನ ಕೈಗೊಂಡಿದ್ದಾಗಿ ಹೇಳಿದರು. ಈಗ ಅತಿಶಯೋಕ್ತಿ ಆಗುತ್ತೆ ನಾವು ಹೇಳಿದ್ರೆ, ಯಾಕಂದ್ರೆ ನಾವು ನಿವೃತ್ತಿಯಾಗಿ ಫಲಾಪೇಕ್ಷೆ ಬಯಸದೆ ಅವರ ಹಿಂದೆ ನಿಂತು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಎಸ್ ಪಾಟೀಲ್ರ ಫಾಲೋವರ್ಸ್ ಆಗಿದ್ದೀವಿ. ನಮ್ಮ ಚಲವಾದಿ ಸಮಾಜದವರು ಅಷ್ಟೇ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ, ನಾಟಕರ್ ಅವರು ಹೇಳಿದಂಗ ಅವರಿಂದ ಲಾಭ ತಗೊಂಡು ಮತ್ತೆ ಅವರಿಂದ ದೂರ ಆಗೋದು, ಇದು ಬೇಕಾ? ಇಂಥ ಮನೋವೃತ್ತಿ ನಮ್ಮ ಮಾನವ ಜನ್ಮದಲ್ಲಿ ಈ ಮನುಷ್ಯತ್ವದಲ್ಲಿ ಇತ್ತಂದ್ರೆ ಏನಾಗ್ತದಂದ್ರೆ ನಾವು ಮನುಷ್ಯತ್ವವನ್ನು ಮರೆತಂತಾಗ್ತದೆ. ಅದಕ್ಕೋಸ್ಕರ ಒಂದಲ್ಲ ಎರಡಲ್ಲ ವಿದ್ಯಾರ್ಥಿಗಳಿಗಿರ್ಬೋದು, ಈ ನೀವು ನೋಡ್ತಾ ಇದ್ದೀರಿ ಸುಮಾರು 6-7 ಸಾವಿರ ದಲಿತ ಜನಾಂಗದವರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆಸಿ ಆ ಉದ್ಘಾಟನೆ ಮಾಡಿದರು. ಅದು ಏರ್ಪಟ್ಟು ನಡಹಳ್ಳಿ ಅವರು ದಲಿತ ಜನಾಂಗಕ್ಕೆ ಮಾಡಿದ ಅನ್ಯಾಯವೇ ನೀವು ಉದ್ದರಿಸಬೇಕಾಗಿದೆ. ಸುಮ್ಮನೆ ಯಾವುದೋ ಒಂದು ಆಸೆಗಾಗಿ
ಅಧಿಕಾರ ಸಿಕ್ಕನಂದ್ರ ನಮ್ದೇನ ಆಚಲಪ್ಪ ಈಗ ಮುಗಿದೋಗಿದೆ ಅಂತೇಳಿ ನಾವು ಇನ್ನೂ ಹೇಳಿಕೆ ಕೊಡ್ಕೊಂಡು ತಗೋದು ಸರಿಯಲ್ಲ. ಈ ಹೇಳಿಕೆಗಳನ್ನು ನಿಲ್ಲಿಸ್ಬೇಕು. ನೀವು ಯಾವುದೇ ರಾಜಕಾರಣ ಮಾಡಿದ್ರೆ ನಿಮ್ಗೆ ಯಾವ ಪಕ್ಷ ಇಷ್ಟ ಇದೆ ಆ ಪಕ್ಷದಲ್ಲಿ ನೀವೇನು ಪ್ರಯತ್ನ ಮಾಡ್ತೀರಿ ಮಾಡಿಕೊಂಡು ರಾಜಕೀಯ ಮಾಡಿರಿ. ಆದರೆ ಅನವಶ್ಯಕವಾಗಿ ಯಾರ ಮೇಲೆ ಗುಬೆ ಕುಡ್ಸಕ್ಕೆ ಏರ್ಪಾಡು ನೆರೆಯವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಬಿಜೆಪಿಯವರು ಅನ್ಯಾಯ ಮಾಡಿದ್ದಾರೆ, ಇದು ಹೇಳೋದು ಸೂಕ್ತವಲ್ಲ. ಈ ಚಲವಾದಿ ಸಮಾಜಕ್ಕೆ ನೀವು ಇದೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಇದು ನೀವೇ ಸ್ವತಃ ಕುಂತು ಚಲವಾದಿ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ನಾ ಇವತ್ತಿನ ದಿವಸ ಪತ್ರಿಕಾ ಮಿತ್ರ ಮುಂದೆ ಹೇಳಬಯಸುತ್ತೇನೆ. ತಾಲೂಕು ಪಂಚಾಯತ ಮಾಜಿ ಸದಸ್ಯ ಮಲ್ಲಿಕಾರ್ಜುನ್ ತಂಗಡಗಿ, ದಲಿತ ಸಂಘರ್ಷ ಸಮಿತಿ ಪ್ರಧಾನ ಸಂಚಾಲಕ ದೇವರಾಜ್ ಹಂಗರಗಿ, ಚಲವಾದಿ ಸಮಾಜದವರು ಎಲ್ಲಿಯೇ ಇರಿ, ನಿಮ್ಮಿಷ್ಟದ ಪಕ್ಷವನ್ನು ನಾಯಕರನ್ನು ಬೆಂಬಲಿಸಿ, ಆದರೆ ಸಮಾಜದ ಹೆಸರನ್ನು ರಾಜಕೀಯ ಪಕ್ಷವೊಂದಕ್ಕೆ ಸೀಮಿತಗೊಳಿಸಬೇಡಿ ಎಂದರು. ಬಳಕೆ ಮಾಡಬೇಕಲ್ಲ, ಸಮಾಜದ ಹೆಸರು ತರಬೇಕಾದ್ರೆ ಒಂದು ಪಕ್ಷದವರು ಸಭೆ ಸೇರಿ ನಾವು ಎಲ್ಲ ಚಲವಾದಿಗಳು ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ ಅಂತ ಏನು ಹೇಳ್ತಾರಲ್ಲ ಅದು ಸರಿಯಾದದ್ದಲ್ಲ. ಆದ್ದರಿಂದ ಈ ಸುದ್ದಿಗೋಷ್ಠಿ ಕರೆಯುವಂಥ ಪ್ರಸಂಗದಿದ್ದು ದಯವಿಟ್ಟು ಯಾರೇ ಇರಲಿ ಚಲವಾದಿಗಳು ಅವ್ರ ಪಾರ್ಟಿ ಆಗಿದ್ದವ್ರು ಅವ್ರ ಪಕ್ಷ ಮಾಡಿ, ಅವ್ರ ಪಾರ್ಟಿ ಆಗಿದ್ದವ್ರು ಅವ್ರ ಪಕ್ಷ ಮಾಡಿ, ಆದರೆ ಸಮಾಜದ ಹೆಸರು ದುರ್ಬಳಕೆ ಮಾಡಬಾರ್ದು. ನನ್ನ ದಾರಿ ತಪ್ಪಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಲವಾದಿ ಮಹಾಸಭಾ ಅಧ್ಯಕ್ಷ ರೇವಣಪ್ಪ ಹರಿಜನ್, ಕಾಂಗ್ರೆಸ್ ಮುಖಂಡರು ಕರೆದ ಸಭೆ ಎಂದು ಗೊತ್ತಿರಲಿಲ್ಲ, ಅಲ್ಲಿ ಸಮುದಾಯದ ಸಭೆ ಎಂದು ಕರೆದಿದ್ದರು, ಆದರೆ ನಂತರ ಬಲವಂತವಾಗಿ ಮಾತನಾಡಿಸಿದರು. ಅನಿವಾರ್ಯವಾಗಿ ಖರ್ಗೆ ಅವರ ಹೆಸರನ್ನು ಉಲ್ಲೇಖಿಸಿದ್ದೆ, ಆದರೆ ನಾನು ಕಳೆದ 10 ವರ್ಷಗಳಿಂದ ನಡಹಳ್ಳಿ ಅವರ ಜೊತೆಗೆ ಇದ್ದೇನೆ, ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಿ ಎಸ್ ನಾಡಗೋಡ್ ಮಿತ್ರ ಬದಲಿ ನಾ ಹೇಳಿದ ಜನ ತಪ್ಪಂತಲ್ಲಿ ಸಿ ಎಸ್ ನಾಡಗೋಡ್ ಬದಲಿ ಮಲ್ಲಿಕಾರ್ಜುನ್ ನಮ್ಮ ರಾಜ್ಯದ ಅಧ್ಯಕ್ಷರಲ್ಲ ಅವ್ರು ನಿಂತ್ರ ಆರಿಸಿ ತಗೊಂಬರ್ರಿ ಅಂತೇಳಿ ನಾ ಈಗ ಮಾತಾಡ್ತೇನೆ. ಮಾತಾಡಲ್ಲ ನಮ್ಮ ಹಿಂದೆ ನಾಡಗೋಡ್ ಸಂಬಂಧ ಹೇಳಿಲ್ಲ, ನಾಡಗೋಡ್ ಸಂಬಂಧ ಹೇಳಿದ್ರೆ ಇಲ್ಲಾಕೆ ಅವ್ರಿಗೆ ಇಟ್ಟು 25 ವರ್ಷ ಏನು ಮಾಡ್ಯಾರ ಅಂತ ಯಾಕೆ ಹೇಳ್ತೇನೆ ನಾನು ಮಾಡ್ಯಾರ ಅಂತಿದ್ದೆ ನಾನು. ಮತ್ತೆ ಅಲ್ಲಿ ಚುನಾವಣೆಯಲ್ಲಿ ನಾಡಗೋಡ್ ನಿಂತಿಲ್ಲ, ಮತ್ತೆ ಖರ್ಗೆ ಅವ್ರು ಖರ್ಗೆ ಬಂದ್ರೆ ಅವ್ರಿಗೆ ಓಟ್ ಹಾಕಂಗ ಖರ್ಗೆ ಅವ್ರು ನಿಂತಿಲ್ಲ ಚುನಾವಣೆಗೆ, ಇಲ್ಲಿ ನಾಡಗೋಡ್ ನಿಂತಾರ ನಡಹಳ್ಳಿ ಅವ್ರು ನಿಂತಾರ. ನಿಲುವು ಐತೆ ಅಂತ ನಿಲುವು ದ್ವಂದ್ವ ನಿಲುವು ಅದ ಪುರಸಭೆ ಸದಸ್ಯ ಅಶೋಕ್ ಮನಹಳ್ಳಿ, ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಂಜುನಾಥ್ ಚಲವಾದಿ, ಕೆಎಸ್ ಇಬ್ರಾಹಿಂಪುರ್, ಗುಂಡಪ್ಪ ಚಲವಾದಿ, ಎಚ್ಸಿ ಚಲವಾದಿ, ಪಿಬಿ ನಾಗರಾಳ್, ಡವಳಗಿ ಗ್ರಾಮ ಪಂಚಾಯತ ಸದಸ್ಯ ಸುಭಾಷ್ ಗುಡಿಮನಿ, ಮಡಿಕೇಶ್ವರದ ಶಾಂತು ಚಲವಾದಿ, ಹಡಲ್ಗೇರಿಯ ಹನುಮಂತ್ ಚಲವಾದಿ, ಗ್ರಾಮ ಪಂಚಾಯತ ಸದಸ್ಯ ಸಿದ್ದು ಚಲವಾದಿ, ತಾಳಿಕೋಟೆ ಭಾಗದ ಪರಶುರಾಮ್ ಕಟ್ಟಿಮನಿ, ಸಾಯಿಬಣ್ಣ ಕಟ್ಟಿಮನಿ, ಸುಭಾಷ್ ಚಮಲಾಪುರ್, ಸಿದ್ದಪ್ಪ ಬಸರಿಕಟ್ಟಿ, ದೇವೇಂದ್ರ ಕಟ್ಟಿಮನಿ, ಶರಣಪ್ಪ ರಕಸಗಿ, ಸುರೇಶ್ ಚಲವಾದಿ, ಸಂಗಪ್ಪ ಚಲವಾದಿ, ಏಕಲಪ್ಪ ಚಲವಾದಿ, ಚನ್ನಪ್ಪ ಚಲವಾದಿ, ರಾಮಪ್ಪ ಚಲವಾದಿ ಸೇರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಚಲವಾದಿ ಸಮಾಜದ ಗ್ರಾಮ ಪಂಚಾಯತ ಸದಸ್ಯರು, ಸಮುದಾಯದ ಆಯಾ ಪ್ರದೇಶಗಳ ಮುಖಂಡರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.